ಯಾವ ರೀತಿಯಲ್ಲಿ ವಿಕ್ರಮ್ ಮತ್ತು ಬೇತಾಳಿನ ಏನು ಕತೆ ಇತ್ತನೋ ಆ ರೀತಿ ವಿಕ್ರಮ್ ಬೇತಾಳನ ಕತೆ ತರ ಇವತ್ತು ಕಾಂಗ್ರೆಸ್ ಪಕ್ಷ ಆಗಿದೆ. ಬೇತಾಳು ಯಾರು, ವಿಕ್ರಮ್ ಯಾರು ಅನ್ನೋಂಥದ್ದು ನಾನು ವಿಶ್ಲೇಷಣೆ ಮಾಡಕ್ ಹೋಗಲ್ಲ. ಎಂಥ ಪರಿಸ್ಥಿತಿಯಲ್ಲಿ ಕೂಡ ಬೇತಾಳನ ಯಾವತ್ತು ಕೂಡ ವಿಕ್ರಮನ ತೊಂದರೆ ಮಾಡೇ ಮಾಡುತ್ತಿರ್ತದೆ. ಬೇತಾಳ ಅನ್ನೋಂಥದ್ದು ವಿಕ್ರಮನ್ಗೆ ಯಾವತ್ತು ಎಲ್ಲ ವಿಚಾರದಲ್ಲಿ ಕೂಡ ಕಾಡ್ಕೊಂತ ಹೋಗ್ತಿರ್ತದೆ. ಹಂಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ವಿಕ್ರಮನ ಬೇತಾಳಿನ ಕಥೆಯಾಗಿ ಇವತ್ತು ಮುಂದುವರಿತಾ ಇದ್ದಾರೆ. ಒಂದು ಕಡೆ ಇವತ್ತು ಇದು ಏನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂದೇಳಿ ಏನು ಕನಸು ಕಾಣ್ತಾ ಇದ್ದಾರೋ ಅದೆಲ್ಲ ಕೂಡ ಅಸತ್ಪದಾದಂಥ ಕನಸುಗಳನ್ನು ಕಾಣುವಂಥ ಕೆಲಸ ಆಗ್ತಾ ಇದೆ. ಹಂಗಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಸಂಘಟನೆ ಸರ್ಕಾರ ಸರ್ಕಾರದ ಜೊತೆಯಲ್ಲಿ ಸೇವೆ ಅನ್ನೋಂಥ ಮನೋಭಾವನೆಗಳು ಇಟ್ಕೊಂಡು ರಾಜಕಾರಣವನ್ನು ಮಾಡ್ತಾ ಇದ್ವಿ. ಇಡೀ ರಾಜ್ಯದಲ್ಲಿ ನಮ್ಮ ಸರ್ಕಾರ ಮಾಡಿದಂಥ ಒಳ್ಳೆ ಕೆಲಸಗಳು, ಕೇಂದ್ರ ಸರ್ಕಾರ ಮಾಡಿದಂಥ ಎಲ್ಲ ಯೋಜನೆಗಳನ್ನು, ಒಳ್ಳೆ ಕೆಲಸಗಳನ್ನು ಜನರಿಗೆ ಮುಟ್ಟಿಸೋಂಥ ಕೆಲಸಗಳು ಕೂಡ ನಾವು ಮಾಡ್ತಾ ಇದ್ವಿ. ಹಂಗಾಗಿ ಒಂದು ರೀತಿ ಒಂದು ಕಡೆ ಜೆ ಡಿ ಎಸ್ ಪಕ್ಷದವರು ಅಲ್ಲಿ ಎಲ್ಲೋ ಒಂದು ಕಡೆ ಅಧಿಕಾರಕ್ಕೆ ಬರಬೇಕು ಅನ್ನೋಂಥ ಕಾರಣದಿಂದ ಒಂದು ಕಡೆ ನಮ್ಮ ಈ ಭಾಗದ ಹಿರಿಯ ನಾಯಕರಾದಂಥ ಪ್ರಹ್ಲಾದ್ ಜೋಶಿಯವರ ಬಗ್ಗೆ ಒಂದು ಅಪಸ್ವರ ಅಂದ್ರಿಗಿನ ಅವರು ಕರ್ನಾಟಕದ ಬ್ರಾಹ್ಮಣರಲ್ಲ, ಮಹಾರಾಷ್ಟ್ರದ ಪೇಶವ ಬ್ರಾಹ್ಮಣರು ಅಂತೇಳಿ ಒಂದು ಕಡೆ ಎಳೆದು ಕುಂತಾರೆ. ಅವರು ಡಿ ಎನ್ ಎಲ್ಲೂ ಕೂಡ ಈ ಥರ ಪೇಶವ ಬ್ರಾಹ್ಮಣರು ಅನ್ನೋಂಥದ್ದು ಕೂಡ ಅವರು ಕುಮಾರಸ್ವಾಮಿಯ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟರು. ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಹತಾಶರಾಗಿ ಅವರೆಲ್ಲ ಕೂಡ ಕಾಣ್ತಾ ಇರುವಂಥದ್ದು ಅಧಿಕಾರಕ್ಕೆ ಬರಬೇಕು. ಒಂದು ಕಡೆ ನಾನು ಮುಖ್ಯಮಂತ್ರಿ ಆದರೆ ನಾನು ಮುಖ್ಯಮಂತ್ರಿ ಆದೆ ಅಂತೇಳಿ ಅವ್ರು ಸಿದ್ದರಾಮಯ್ಯವರು ಹೇಳ್ತಾ ಇದ್ದಾರೆ. ಒಂದು ಕಡೆ ನಾವು ಅಧಿಕಾರಕ್ಕೆ ಬಂದರೆ ಅಂತೇಳಿ ಅವರು ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ಹೇಳ್ತಾ ಇದ್ದಾರೆ. ಏನು ಅಧಿಕಾರಕ್ಕೆ ಬಂದಂಥ ಟೈಮಲ್ಲಿ ಏನು ಅವ್ರು ಕಡ್ದಾಕಿದ್ದಾರೆ ಅನ್ನೋದು ಒಂದು ಗೊತ್ತಾಗಿಲ್ಲ. ಏನು ಈ ರಾಜ್ಯಕ್ಕೆ ಒಳ್ಳೇದು ಮಾಡಿದರೂ ಒಂದು ಗೊತ್ತಾಗಿಲ್ಲ. ಇವತ್ತು ಇಂಥ ಸಂದರ್ಭದಲ್ಲಿ ಅಧಿಕಾರಕ್ಕೋಸ್ಕರವಾಗಿ ಕೃಷಿ ಸಲುವಾಗಿ ಇಷ್ಟೊಂದು ದೊಡ್ಡ ಡ್ರಾಮಾವನ್ನು ಮಾಡೋದಕ್ಕೆ ಹಚ್ಚಿದ್ದಾರೆ. ಇವತ್ತು ಅದಕ್ಕೋಸ್ಕರವಾಗಿ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಇಡೀ ರಾಜ್ಯಕ್ಕೆ, ಎಲ್ಲ ಜಿಲ್ಲೆಗಳಿಗೆ, ರೈತರಿಗೆ, ಬಡವರಿಗೆ, ಕಾರ್ಮಿಕರಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ. 2023 ಕೂಡ ನಮ್ಮ ಸರ್ಕಾರ ಬರಬೇಕು ಅನ್ನೋ ಸಂಕಲ್ಪದಿಂದ ದೇಶದ ಪ್ರಧಾನಮಂತ್ರಿಗಳಂತ ಮೋದಿಜಿಯವರು, ನಮ್ಮ ನಾಯಕರಾದಂಥ ಸನ್ಮಾನ್ಯ ಅಮಿತ್ ಶಾ ಅವರು, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸಚಿವ ಸಂಪುಟದಲ್ಲಿ ಇದ್ದಂಥ ಎಲ್ಲ ನಾಯಕರು ಜೊತೆಲಿ ಯಡಿಯೂರಪ್ಪನವರು ಸೇರಿ ಇವತ್ತು ರಾಜ್ಯದಲ್ಲಿ ಪ್ರವಾಸವನ್ನ ಮಾಡ್ತಾ ಇದ್ವಿ. ಇವತ್ತು 100% ನಮ್ಮ ಸರ್ಕಾರ ಬರುತ್ತೆ ಅನ್ನೋಂಥ ವಿಶ್ವಾಸ ನಮ್ಮೆಲ್ಲರಲ್ಲೂ ಕೂಡ ಇದೆ. ಹಂಗಾಗಿ ನಿನ್ನೆ ನಾನು ಶ್ರೀರಾಮ್ಪುರ ಕಾಲೇಜಿಗೆ ಹೋಗಿದ್ದೆ. ಶ್ರೀರಾಮ್ಪುರ ಕಾಲೇಜಿನಲ್ಲಿ ಅಲ್ಲಿ ಒಂದು ಸರ್ಕಾರಿ ಶಾಲೆ ಇದೆ. ಆ ಸರ್ಕಾರಿ ಶಾಲೆ ತುಂಬ ಹಳೆಯದು. ತುಂಬ ಹಳೆಯದು ಅಂದ್ರೆ ಅಲ್ಲಿ ಮಕ್ಕಳು ಭಾಳಷ್ಟು ವರ್ಷಗಳಿಂದ ಒಂದು ಕಡೆ ಗ್ರೌಂಡ್ ಇದೆ, ಗ್ರೌಂಡ್ ಜೊತೆಯಲ್ಲಿ ಫೋಟೋಸ್ ನೋಡ್ಸಪ್ಪ, ಗ್ರೌಂಡ್ ಜೊತೆಯಲ್ಲಿ ಅದರ ಶಾಲೆ ಇದೆ. ಶಾಲೆ ಯಾವತ್ತು ಕಟ್ಟಿದಾರೋ ಏನೋ ಗೊತ್ತಿಲ್ಲ, ಆಗಲಿ ಎಲ್ಲ ಕೂಡ ಶಿಥಿಲಗೊಂಡಿದೆ. ಆ ಮಳೆ ಬಂದರೆ ಸೋರ್ತತೆ. ಆ ಶಾಲೆಯಲ್ಲಿ ಯಾವುದು ಕೂಡ ಯೋಗ್ಯವಾಗಿ ಮಕ್ಕಳು ಓದ್ಕೊಳ್ಳೋಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಹಂಗಾಗಿ ಮುಂಚೆಯಿಂದ ಕೂಡ ಆ ಭಾಗದಲ್ಲಿದ್ದಂಥ ಮಕ್ಕಳಿಗೆ ಎಲ್ಲ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿದ್ದಂಥ ಆ ಬಡಾವಣೆಯಲ್ಲಿ ಶ್ರೀರಾಮ್